ಇವತ್ತಿನ ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರು ಮಾಧ್ಯಮ ಮಿತ್ರರ ಜೊತೆಗೆ ಬೇರೆ ಬೇರೆ ರಂಗದ ಗಣ್ಯರೆಲ್ಲರೂ ಕೂಡ ಸೇರಿರತಕ್ಕಂತದ್ದು ಬಹಳ ಖುಷಿ ವಿಚಾರ ಬಹಳ ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೂ ಕಾರಣ ನಾವೆಲ್ಲ ಕೂತಿರೋ ಕಾರಣ ಶಿಕ್ಷಕರು ಬಹಳ ಎಲ್ಲ ಅಟ್ರಾಕ್ಟ್ ಕಾಣ್ತಿರೋ ನಮ್ಮ ಸ್ಟೂಡೆಂಟ್ಸ್ ಹಾಗೆ ಮತ್ತೆ ನಮ್ಮ ಶಿಕ್ಷಕರು ಕಾರಣ ಇಷ್ಟೇ ನಮಗೂ ನಾನು ಇವತ್ತಿಲ್ಲಿ ಏನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನಾನು ಒಂದು 14 ವರ್ಷ ಮಾಧ್ಯಮದಲ್ಲಿ ಕೆಲಸ ಟಿವಿ ಮಾಧ್ಯಮನ ಬಿಟ್ಟು ಡಿಜಿಟಲ್ ಮಾಧ್ಯಮ ಕಟ್ಟಬೇಕು ಅಂತ ಹೊರಟು ಅದರ ಕೂಡ ಒಂದು 25 ಮಂದಿ ಕೆಲಸ ಮಾಡ್ತಾರೆ ನಮ್ಮ ಸಂಸ್ಥೆನಲ್ಲಿ ಇದಕ್ಕೆಲ್ಲ ಕಾರಣ ನಮ್ಮ ಕನ್ನಡ ಶಿಕ್ಷಕರು ಎಸ್ಎಸ್ಎಲ್ಸಿ ನಲ್ಲಿ ಪ್ರತಿಭಾ ಕಾರಂಜಿ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೈಸ್ಕೂಲ್ ಮಟ್ಟದಲ್ಲಿ ಐ ಥಿಂಕ್ ಈಗಲೂ ನಡೀತಿರಬಹುದು ಅಂತ ಅನ್ಕೋತೀನಿ ಮೊದಲ ವರ್ಷ 2003 ರಲ್ಲಿ ಆದಂತ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯನ್ನ ಪ್ರತಿನಿಧಿಸಿ ಭಾಷಣ ಸ್ಪರ್ಧೆಗೆ ಹೋಗ್ತೀನಿ ರಾಜ್ಯ ಮಟ್ಟಕ್ಕೆ ಅಲ್ಲಿವರೆಗೂ ಕ್ಲಾಸ್ ಅಲ್ಲಿ ಚೆನ್ನಾಗಿ ಓದುವಂತ ಸ್ಟೂಡೆಂಟ್ ಅಷ್ಟೇ ಅದನ್ನ ಹೊರತುಪಡಿಸಿ ಮಾತಾಡುವಂತ ಧೈರ್ಯವನ್ನ ಕಲಿಸಿದ್ರು ನೀವು ಮಾತಾಡೋ ಕಲೆ ಇದೆ ಮಾತಾಡೋ ಶಕ್ತಿ ಇದೆ ವಿಷಯ ಇದೆ ಮಾತಾಡು ಅಂತ ಹೇಳಿದ್ರು ನನ್ನ ಶಿಕ್ಷಕರು ಹಾಗಾಗಿ ಆ ಶಿಕ್ಷಕರು ನನ್ನ ಪುಟ್ಸ್ವಾಮಿ ಸರ್ ನನಗೆ ಬಂದು ನಿಂತಕ್ಕೆ ಕಾರಣ ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತೀನಿ ಅಂತಂದ್ರೆ ಭವಿಷ್ಯದ ಪ್ರಜೆಗಳು ಭಾರತವನ್ನ ಕಟ್ಟೋ ಪ್ರಜೆಗಳು ನಮ್ಮ ಜೀವನವನ್ನ ಕಟ್ಟಿಕೊಳ್ಳಲಿಕ್ಕೆ ಅನುಕೂಲ ಮಾಡ್ಕೊಡ್ತಂತ ಗುರುಗಳ ಜೊತೆ ನೀವೆಲ್ಲ ಬಂದಿದ್ದೀರಿ ವಿಷಯ ಇಷ್ಟೇ ಮೊದಲೆಲ್ಲ ಒಂದು ವರಿ ಮಾಡ್ಕೊಳ್ಳೋರು ಪೇರೆಂಟ್ಸ್ ನನ್ನ ಮಗ ಸೈನ್ಸ್ ಅಲ್ಲಿ ಸ್ಕೋರ್ ಮಾಡಿಲ್ಲ ಮಗಳು ಸೈನ್ಸ್ ಅಲ್ಲಿ ಸ್ಕೋರ್ ಮಾಡಿಲ್ಲ ಸೈನ್ಸ್ ಇಂಪಾರ್ಟೆಂಟ್ ಅಲ್ಲ ಇವತ್ತು ಸಂಸ್ಕಾರ ಕಲ್ಸಿಲ್ವಲ್ಲ ಅಂತ ವರಿ ಮಾಡ್ಕೊತಾ ಇದ್ದಾರಲ್ಲ ಸೈನ್ಸ್ ನಾವು ಹೇಗೆ ಅದನ್ನ ಆ ಸೈನ್ಸ್ ವಿಭಾಗದಲ್ಲಿ ನಾವು ಪರಿಣಿತರನ್ನ ಪಡ್ಕೋಬಹುದು ಬಟ್ ಸಂಸ್ಕಾರ ಕಲ್ತಿಲ್ಲ ಅಂದ್ರೆ ಆ ಸೈನ್ಸ್ ಮ್ಯಾಥ್ಸ್ ಮತ್ತೊಂದೋ ಮಗದೊಂದೋ ಆ ಸಂಸಾರ ನಡೆಸಕ್ಕೆ ಬೇಕಾದಂತ ಸಂಸ್ಕಾರ ಇಲ್ಲ ಅಂದ್ರೆ ಅದು ಪ್ರಯೋಜನ ಇಲ್ಲ ನಮ್ಮ ಶಿಕ್ಷಕರು ಗುಣ ಮತ್ತೆ ಶಿಕ್ಷಣ ಎರಡನ್ನೂ ಕೂಡ ಕಲಿಸ್ತಾರೆ ಸೊ ಹಾಗಾಗಿ ಬಹಳ ಪುಣ್ಯವಂತರು ನಮ್ಮ ಮಾಧ್ಯಮದ ಒಂದು ಪಾತ್ರ ಅಂತ ಬಂದಾಗ ನಮ್ಗೆಲ್ಲ ಬರಬೇಕು ಮಾಜಿ ಡಿಸಿಎಂ ಮಲ್ಲೇಶ್ವರಂನ ಶಾಸಕರು ಹೆಚ್ಚಿನ ಜವಾಬ್ದಾರಿ ಇರತಕ್ಕಂಥವ್ರು ಬಹುಶಃ ನಾಯಕರು ಬರ್ತಾರೆ ಜೋರ ಕಪಾಳೆ ಕಟ್ಟಿ ಓಕೆ ಬಹಳಷ್ಟು ಕಾರಣ ನಮ್ಮ ಭವಿಷ್ಯನ ರೂಪಿಸತಕ್ಕಂಥವ್ರು ಶಿಕ್ಷಕರು ಹಾಗಾಗಿ ಶಿಕ್ಷಕರ ಪಾತ್ರ ಬಹಳ ಎಲ್ಲರೂ ಕೂಡ ಶಿಕ್ಷಕರ ಜೊತೆ ಸಹಕರಿಸಿ ನಾವು ಕೂಡ ಮಾಧ್ಯಮದಲ್ಲಿ ಮಕ್ಕಳಿಗೆ ಒಡೆಯೋದನ್ನ ಮಕ್ಕಳ ಕೆಲಸ ಕೊಡೋದನ್ನ ತಪ್ಪು ಅಂತ ಶೋ ಮಾಡಿದೆ ಎಸ್ ಮಕ್ಕಳಲ್ಲಿ ಕೆಲಸ ಮಾಡಿಸ್ಬೇಕು ಮಕ್ಕಳಿಗೆ ಬುದ್ಧಿ ಹೇಳಬೇಕು ಅನ್ನೋ ವಿಷಯವನ್ನ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ ಮಾಡಬೇಕು ಸೊ ಹಾಗಾಗಿ ಬಹಳ ಖುಷಿ ಆಗುತ್ತೆ ಪೊಲೀಸ್ ಅಧಿಕಾರಿಗಳಾಗ್ಬೋದು ಹಾಗೆ ಮಾಧ್ಯಮರಾಗ್ಬೋದು ಬೇರೆ ರಂಗದವರಾಗ್ಬೋದು ಎಲ್ಲ ಕೂಡ ಇದ್ದಾರೆ ನಮ್ಮೆಲ್ಲರ ಒಬ್ಬ ವ್ಯಕ್ತಿಯನ್ನ ರೂಪಿಸೋದು ಶಿಕ್ಷಕರು ಮತ್ತೆ ಉಪನ್ಯಾಸಕರು ಅವ್ರ ಪಾತ್ರ ದೊಡ್ಡದು ನಾನು ಬೇರೆದ್ರ ಬಗ್ಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಗುರುಗಳ ಬಗ್ಗೆ ಮಾತಾಡ್ತೀನಿ ಒಂದ್ಸರಿ ನನ್ನ ಕಡೆಯಿಂದ ಕೂಡ ಶಿಕ್ಷಕರಿಗೆ ಧನ್ಯವಾದ ತಿಳಿಸ್ತೇನೆ